ಮುಖ್ಯಮಂತ್ರಿಗಳ ಬಳಿ ಏನೆಲ್ಲ ಚರ್ಚೆಗಳಾಗಿದೆ ಯಾವೆಲ್ಲ ಷರತ್ತುಗಳನ್ನ ಹಾಕಲಾಗಿದೆ ಮುಖ್ಯಮಂತ್ರಿಗಳಿಗೆ ಎರಡು ಷರತ್ತುಗಳನ್ನ ವಿಧಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅದನ್ನ ಬಾಲಚಂದ್ರ ಜಾರಕಿಹೊಳಿ ಮೂಲಕ ತಲುಪಿಸಿದ್ದಾರೆ ರಾಜೀನಾಮೆ ಕೊಟ್ಟ ತಿಂಗಳೊಳಗೆ ನಮ್ಮ ಕುಟುಂಬಕ್ಕೇನೆ ಸಚಿವ ಸ್ಥಾನವನ್ನ ಕೊಡಬೇಕು ಜೊತೆಗೆ ಜಲಸಂಪನ್ಮೂಲ ಖಾತೆಯನ್ನ ಮುಖ್ಯಮಂತ್ರಿಗಳ ಬಳಿಯೇ ಇರಿಸಿಕೊಳ್ಳಬೇಕು ಅದನ್ನ ಯಾರಿಗೂ ಹಂಚಿಕೆ ಮಾಡಬಾರ್ದು ಈ ರೀತಿಯ ಎರಡು ಷರತ್ತುಗಳನ್ನ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ ಈ ಸಂದೇಶವನ್ನ ಬಾಲಚಂದ್ರ ಜಾರಕಿಹೊಳಿ ಮೂಲಕ ತಲುಪಿಸಿದ್ದಾರೆ ತಲುಪಿಸಿದ್ದಾರೆ ರಾಜೀನಾಮೆ ಕೊಡುವಂತಹ ಮುನ್ನ ಎರಡು ಷರತ್ತುಗಳಿಗೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಸೂಚಿಸಿಯೇ ಈ ರಾಜೀನಾಮೆಯನ್ನ ಸ್ವೀಕಾರ ಮಾಡಿದ್ರ ಜಲಸಂಪನ್ಮೂಲ ಖಾತೆಯನ್ನ ಹಾಕಿದ್ರೆ ಮುಖ್ಯಮಂತ್ರಿಗಳು ತಮ್ಮ ಬಳಿಯೇ ಉಳಿಸ್ಕೊಳ್ತಾರ ಅದನ್ನ ಯಾರಿಗೂ ಹಂಚಿಕೆ ಮಾಡೋದಿಲ್ವಾ ಮುಂದೆ ಸಚಿವ ಸ್ಥಾನವನ್ನ ಬಾಲಚಂದ್ರ ಜಾರಕಿಹೊಳಿಗೋ ಅಥವಾ ರಮೇಶ್ ಜಾರಕಿಹೊಳಿ ಕುಟುಂಬಸ್ತ್ರ ಯಾರಿಗೊಬ್ರು ಒಬ್ಬರಿಗೆ ಕೊಡಬೇಕು ಅಂದಿರುವಂತೆಯೇ ಅದನ್ನ ಹಂಚಿಕೆ ಮಾಡ್ತಾರಾ ಅದು ಈಗಿರ್ತಕ್ಕಂತಹ ಪ್ರಶ್ನೆ ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಮೀಶ್ರಿಂದ ರಮೇಶ್ ಎರಡು ಶರ್ತ್ಗಳನ್ನ ಇಟ್ಟಿದ್ದಾರಾ ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ಮೂಲಕ ದಿವ್ಯಾ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ರಾಜೀನಾಮೆ ಕೊಡುವ ಮೊದಲು ಸಾಕಷ್ಟು ಸರ್ಕಸ್ಗಳಾಗಿರ್ತಕ್ಕಂಥದ್ದು ಯಾಕೆಂದರೆ ಬಾಲಚಂದ್ರ ಜಾರಕಿಹೊಳಿಯವರು ಎರಡು ಬಾರಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಮೊದಲ ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ರಮೇಶ್ ಜಾರಕಿಹೊಳಿ ಅವರು ರವಾನಿಸಿದ್ರು ಅದೇ ಮಾತನ್ನ ಬಾಲಚಂದ್ರ ಅವರು ಸಿಎಂ ಯಡಿಯೂರಪ್ಪನವ್ರ ಮುಂದೆ ಹೇಳಿದರು ಆದರೆ ಅದಾದ ಬಳಿಕ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಕೂಡ ಶುರುವಾಯಿತು ಮತ್ತೆ ಬಿಜೆಪಿ ಹೈಕಮಾಂಡ್ ಕೂಡ ಸಂದೇಶ ರವಾನೆ ಆಯಿತು ಮತ್ತೆ ಒಂದು ಬಾಲಚಂದ್ರ ಜಾರಕಿಹೊಳಿಯನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರೆಸ್ಕೊಂಡ್ರು ಈ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಇಂದ ಸಂದೇಶ ಬಂದಿದೆ ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಈ ವಿಚಾರವನ್ನು ರಮೇಶ್ ಗಾರ್ ಜಾರಕಿಹೊಳಿ ಗಮನಕ್ಕೆ ತಂದು ಮನವೊಲಿಕೆ ಮಾಡಿ ರಾಜೀನಾಮೆ ಕೊಡಿಸಬೇಕಾಗತ್ತೆ ಅಂತಲೂ ಕೂಡ ಹೇಳಿದ್ರು ಇದೇ ವೇಳೆ ಗೃಹ ಸಚಿವರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಕೂಡ ಉಪಸ್ಥಿತರಿದ್ದರು ಹಾಗಾಗಿ ಈ ಒಂದು ರಾಜೀನಾಮೆ ವಿಚಾರವಾಗಿ ಏನೆಲ್ಲ ಕಾನೂನುಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಬಸವರಾಜ ಬೊಮ್ಮಾಯಿಯವರಿಂದ ಅವರಿಂದ ಸಜೆಷನ್ ತೆಗೆದುಕೊಂಡು ಹೋಗಿ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಹತ್ರ ಕೂತಾಗ ರಮೇಶ್ ಜಾರಕಿಹೊಳಿಯವರು ಅವರು ಈ ಎರಡು ಷರತ್ತುಗಳನ್ನು ಹಾಕಿರ್ತಕ್ಕಂಥದ್ದು ಬಾಲಚಂದ್ರ ಜಾರಕಿಹೊಳಿ ಅವರ ಮೂಲಕ ಅದನ್ನು ಸಿ ಎಂ ಯಡಿಯೂರಪ್ಪನವ್ರಿಗೆ ತಿಳಿಸಿದ್ದಾರೆ ಆದರೆ ಈ ಒಂದು ಷರತ್ತುಗಳಿಗೆ ಕಟಿಬದ್ಧವಾಗಿ ಸಿ ಎಂ ಅವರು ಇಲ್ಲ ಈ ಷರತ್ಗೆ ಭದ್ರಾಗಿರ್ತೇವೆ ಅಂತ ಏನು ಮಾತು ಕೊಟ್ಟಿಲ್ಲ ಹಾಗಾಗಿ ಈ ಷರತ್ತುಗಳು ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿಯವರು ಹಾಕಿರ್ತಕ್ಕಂಥದ್ದು ಪ್ರಮುಖವಾಗಿ ಎರಡು ತಿಂಗ್ ಅಂದರೆ ಒಂದು ತಿಂಗಳ ಒಳಗಾಗಿ ಈಗೆಲ್ಲ ನಾನು ರಾಜ್ ಇವತ್ತು ಕೊಡ್ತೇನೆ ಇದಾದ ಬಳಿಕ ಬಜೆಟ್ ಇರುತ್ತೆ ಬಜೆಟ್ ಅಧಿವೇಶನ ಆದ ನಂತರ ಒಂದು ತಿಂಗಳ ಒಳಗಾಗಿ ರಾಜೀನಾಮೆಯನ್ನು ನಾನು ಕೊಟ್ಟಿರ್ತಕ್ಕಂಥ ಕಾರಣಕ್ಕೋಸ್ಕರ ನನ್ನ ಕುಟುಂಬಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅದು ಒಂದು ಕಂಡೀಷನ್ ಆದರೆ ಇನ್ನೊಂದು ಕಂಡೀಷನ್ನು ಜಲಸಂಪನ್ಮೂಲ ಇಲಾಖೆಯನ್ನು ಬೇರೆ ಯಾರಿಗೂ ಕೂಡ ಕೊಡಬಾರ್ದು ಅಲ್ಲಿ ತನಕವೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಇಟ್ಕೋಬೇಕು ನಮ್ಮ ಕುಟುಂಬಕ್ಕೆ ಸಚಿವ ಸ್ಥಾನ ಸಿಕ್ಕ ಬಳಿಕ ಆ ಖಾತೆನಲ್ಲಿ ಶಿಫ್ಟ್ ಮಾಡಿಸ್ಬೇಕು ಅಂತಲೂ ಕೂಡ ಹಾಕಿದ್ದಾರೆ ಆದರೆ ಈ ಷರತ್ತನ್ನು ಯಡಿಯೂರಪ್ಪನವರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕೆಂದರೆ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟದ್ದು ಆ ಸಂದರ್ಭದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ನೋಡೋಣ ಎಂದಷ್ಟೇ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಈ ಷರತ್ತುಗಳು ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಹಾಗಾಗಿ ತಕ್ಷಣಕ್ಕೆ ಏನಾದರೂ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬಿಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿದ್ರು ಅದು ಅಷ್ಟು ದೊಡ್ಡ ಒಂದು ಒಂದು ರೀತಿಯಲ್ಲಿ ಸುಲಭ ಅಲ್ಲ ಅದು ಹಾಗಾಗಿ ಯಡಿಯೂರಪ್ಪನವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಸವಾಲಿದೆ ಇದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲವನ್ನು ಕೂಡ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ ದಿವ್ಯಾ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿಗಳಿಗೆ ಷರತ್ತುಗಳನ್ನೇನೋ ಹಾಕಿದ್ರು ಆದ್ರೆ ಮುಖ್ಯಮಂತ್ರಿಗಳು ಈ ಷರತ್ತುಗಳನ್ನ ಒಪ್ಪಿಲ್ಲ ಮೊದಲು ರಾಜೀನಾಮೆ ಕೊಡಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನದ ಮೇಲೆ ಮುಂದಿನ ನಿರ್ಧಾರ ಯಾವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಕಮಿಟ್ ಆಗಿಲ್ಲ ರಮೇಶ್ ಜಾರಕಿಹೊಳಿ ಕಂಡೀಷನ್ಸ್ ಏನೋ ಹಾಕಿ ಆಗಿದೆ ಆದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಸಮ್ಮತಿಯನ್ನ ಸೂಚಿಸಿಲ್ಲ ಮೊದಲು ರಾಜೀನಾಮೆಯನ್ನ ಕೊಡಿ ಮುಂದಿನದನ್ನ ನೋಡ್ಕೊಳ್ಳೋಣ ಹೈಕಮಾಂಡ್ ತೀರ್ಮಾನದ ಮೇಲೆ ಮುಂದಿನ ನಿರ್ಧಾರ ಆಗತ್ತೆ ಅನ್ನೋ ಮೂಲಕ ರಾಜೀನಾಮೆಯನ್ನ ಪಡೆದುಕೊಂಡಿದ್ದಾರೆ ಒಲ್ಲದ ಮನಸ್ಸಿನಿಂದಲೇ ರಮೇಶ್ ಜಾರಕಿಹೊಳಿ ಏನೋ ರಾಜೀನಾಮೆ ಕೊಟ್ಟರು ಕೊಡೋ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ ಜಲಸಂಪನ್ಮೂಲ ಖಾತೆ ಮುಖ್ಯಮಂತ್ರಿಗಳ ಬಳಿಯೇ ಇರಬೇಕು ಜೊತೆಗೆ ಇನ್ನೊಂದು ತಿಂಗಳ ಒಳಗಾಗಿ ನನ್ನ ಕುಟುಂಬದ ಒಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಲ್ಲ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ರಿಂದ ಎರಡು ಕಂಡೀಷನ್ಸ್ ರಮೇಶ್ ಜಾರಕಿಹೊಳಿಯಿಂದ ಬಂದಿದ್ದಾದ್ರೂ ಕೂಡ ಮುಖ್ಯಮಂತ್ರಿಗಳು ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಅದರ ಅರ್ಥ ಮುಂದೆ ಸಿಗುತ್ತೋ ಸಿಗಲ್ವೋ ಅನ್ನು ಭರವಸೆ ಕೊಡಲ್ಲ ಅಂತ ರಾಜಕಾರಣದಲ್ಲಿ ಮುಂದೆ ನೋಡೋಣ ಅಂದ್ರೆ ಅದು ಸಿಕ್ಕೇ ಬಿಡುತ್ತೆ ಅಂತ ಹೇಳಕ್ ಬರೋದಿಲ್ಲ ಸಿಗೋದಿಲ್ಲ ಅಂತ ಕೂಡ ಹೇಳೋದಕ್ ಬರೋದಿಲ್ಲ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಏನೆಲ್ಲ ಮಾಡಬೇಕು ಆ ಕೆಲಸಗಳನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮಾಡ್ತಾರೆ ಆದ್ರೆ ಸದ್ಯಕ್ಕೆ ಈಗ ಹಾಕಿರ್ತಕ್ಕಂಥ ಎರಡು ಷರತ್ತು ಏನಿದೆ ಎರಡು ಷರತ್ತು ಒಂದು ರಾಜೀನಾಮೆ ಇದರ ಆಧಾರದ ಮೇಲೆ ಆಗಿರ್ತಕ್ಕಂಥ ಪ್ರಕ್ರಿಯೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಎರಡು ಷರತ್ತುಗಳನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗ ಹೈಕಮಾಂಡ್ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಒಂದು ರೀತಿ ಸೂಚನೆ ಕೊಡಬೇಕಾಗತ್ತೆ ಮತ್ತು ಹೈಕಮಾಂಡ್ನ ಸೂಚನೆ ಮೇರೆಗೆ ಯಡಿಯೂರಪ್ಪನವ್ರು ನಡೆದುಕೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಹೈಕಮಾಂಡ್ನ ನಡೆ ಆವತ್ತಿಗೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಆದರೆ ಸದ್ಯದ ಮಟ್ಟಿಗೆ ಎಲ್ಲೋ ಒಂದು ಕಡೆ ಹಾಕಿರ್ತಕ್ಕಂಥ ಷರತ್ತು ಏನಿದೆ ಅದು ಕೇವಲ ಮುಖಾಮುಖಿಯಾಗಿ ಆ ಬಾಲಚಂದ್ರ ಅವರು ಹೇಳಿರ್ತಕ್ಕಂಥದ್ದು ಅಷ್ಟೇ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಒಂದು ಷರತ್ತುಗಳಿಗೆ ಒಪ್ಕೊಂಡಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಆದರೆ ಸದ್ಯದ ಮಟ್ಟಿಗೆ ಜಲಸಂಪನ್ಮೂಲ ಖಾತೆ ಏನಿದೆ ಅದು ಯಡಿಯೂರಪ್ಪನವರ ಬಳಿಯೇ ಇದೆ ಹಾಗಾಗಿ ಮುಂದೆ ಏನಾದ್ರು ಚೇಂಜ್ ಮಾಡ್ತಾರೆ ಅಥವಾ ಅವರ ಇಟ್ಕೊ ಇಟ್ಕೋತಾರ ಕಾದ್ ನೋಡಬೇಕಾಗಿದೆ ಅದು ಮಾತ್ರ ಯಡಿಯೂರಪ್ಪನವ್ರ ಕೈಯಲ್ಲಿ ಇರ್ತಕ್ಕಂಥದ್ದು ಖಾತೆಯನ್ನು ಯಾರು ಕೊಡಬೇಕು ನಮ್ಮಲ್ಲೇ ಇಟ್ಕೋಬೇಕು ಅನ್ನೋದ್ರ ಮಾತ್ರ ಆದರೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋದೇನಿದ್ರು ನಿರ್ಧಾರ ಆಗ್ಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್ ಮಟ್ಟದಲ್ಲೇ ಹಾಗಾಗಿ ಹೈಕಮಾಂಡ್ನ ಹೆಗಲಿಗೆ ಹಾಕ್ಬಿಡ್ತಾರೆ ಯಡಿಯೂರಪ್ಪನವರು ಇದನ್ನು ಮಾತ್ರ ಒಂದು ಸ್ವಲ್ಪ ದಿನಗಳ ಕಾಲ ತಮ್ಮಲ್ಲೇ ಉಳಿಸ್ಕೊಳ್ಬಹುದಾದ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ದಿವ್ಯಾ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕದ ಹೈಕಮಾಂಡ್ ಈ ಬೇಡಿಕೆಗೆ ಒಪ್ಪಿಗೆ ಸೂಚಿಸೋ ಸಾಧ್ಯತೆ ಇದೆಯಾ ರವೀಶ್ ದಿವ್ಯಾ ಪ್ರಮುಖವಾಗಿರ್ತಕ್ಕಂಥದ್ದು ಎರಡು ಮೂರು ತಿಂಗಳ ಮಟ್ಟಿಗೆ ಯಾವುದೇ ರೀತಿಯ ಸಂಪುಟ ವಿಸ್ತರಣೆ ಪುನರ್ರಚನೆ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಮುಂದಿನ ವಾರ ಬೈ ಎಲೆಕ್ಷನ್ ಕೂಡ ಈಗಾಗಲೇ ಘೋಷಣೆ ಆಗುತ್ತೆ ರಾಜ್ಯದ ನಾಲ್ಕು ಕ್ಷೇತ್ರಗಳದು ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕಾದ್ರೆ ಮೇ ತನ್ಕವವು ಕೂಡ ಎಳೆದುಕೊಂಡು ಹೋಗುತ್ತೆ ಜೊತೆಗೆ ಇವಾಗ ಪಂಚರಾಜ್ಯ ಚುನಾವಣೆ ಏನಿದೆ ಅದು ಕೂಡ ಮೇ ತನಕವೂ ಕೂಡ ಎಳೆದುಕೊಂಡು ಹೋಗುತ್ತೆ ಹಾಗಾಗಿ ಮೇ ತನಕವೂ ಕೂಡ ಈ ರೀತಿಯ ಪ್ರಕ್ರಿಯೆಗಳು ಆಗೋದಿಲ್ಲ ಅದಾದರೂ ಕೂಡ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಅವತ್ತಿನ ರಾಜಕೀಯ ಸಂದರ್ಭಕ್ಕೆ ಅನುಗುಣವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಯಾಕೆಂದರೆ ಈಗಾಗಲೇ ಕುಟುಂಬ ರಾಜಕಾರಣದ ವಿರುದ್ಧ ಒಂದು ರೀತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಇರ್ತಕ್ಕಂಥದ್ದು ಅಂದರೆ ಎಲ್ಲೂ ಕೊಟ್ಟರೆ ಏನಾಗುತ್ತೆ ಈ ರೀತಿಯ ವಿಚಾರಗಳನ್ನು ಕೂಡ ಲೆಕ್ಕ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿ ಹೈಕಮಾಂಡ್ ನಡೆ ಅವತ್ತಿನ ಕಾಲಕ್ಕೆ ಸಾಕಷ್ಟು ಕುತೂಹಲ ಮೂಡಿಸುತ್ತೆ ಒಟ್ಟಾರೆ ಈಗ ಸದ್ಯದ ಮಟ್ಟಿಗಂತೂ ಅವರ ಕುಟುಂಬಕ್ಕೆ ಸಿಕ್ಕೇ ಬಿಡುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಬರೋದಿಲ್ಲ ಆ ओके okay, थैंक यू रवीश निमला माहिती के